ಗ್ರಾಹಕರು ಬಂದಿದ್ದಾರೆ ಈಗ ನೆಕ್ಸ್ಟ್ 25ರಿಂದ ಶುರುವಾಗ್ತಾ ಇದೆ ಸೋ ಆಗ್ಲೇ ಅವರು ಹೇಳಿದ್ರು ಆ ಚೇರ್ ಅಲ್ಲಿ ಸಾಧಕರನ್ನ ಕೂರಿಸೋದು ಈಗ ಕಷ್ಟ ಆಗಿದೆ ಬೇರೊಂದು ವರ್ಗ ಶುರುವಾಗಿದೆ ಅಂತ ಆ ವರ್ಗಕ್ಕೆ ತಕ್ಕಂತೆ ರಮೇಶ್ ಸರ್ ಯಾವ ತರ ತಯಾರಾಗಿದ್ದೀರಾ ಯಾಕಂದ್ರೆ ಕೇಳುವಂತ ಕ್ವೆಶ್ಚನ್ಗಳು ಮುಜುಗರ ಆಗಬಾರದು ಅಥವಾ ಕೋಪ ತರಿಸಬಾರದು ಸೋ ಇದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಸೋ ಯಾವ ತರ ಪ್ರಿಪೇರ್ ಆಗಿದ್ದೀರಾ ಅನ್ನುವಂಥದ್ದು ಇಲ್ಲ ಅದೊಂದು ಮೈಂಡ್ ಸೆಟ್ ಅಷ್ಟೇ ನಾನು ಫಸ್ಟ್ 84 ಜನ ಸಾಧಕರು ಅಲ್ಲಿ ಕೂತಿದ್ದಾರೆ ಅಂದರೆ ಆ ಚೇರ್ ಮೇಲೆ ಯಾರು ಕೂತರು ಸರಿ ಅವರು ನಮ್ಮ ನಾಡಿನ ಎಕ್ಸ್ ಪ್ರಧಾನಿ ಅಂತಾನೋ ಅಥವಾ ಚೀಫ್ ಮಿನಿಸ್ಟರ್ ಅಂತಾನೋ ಅಥವಾ ಸೂಪರ್ ಸ್ಟಾರ್ ಅಂತಾನೋ ಆ ಥರ ಭೇದ ಭಾವನೆ ಇಲ್ಲ ನನಗಂತೂ ನಾನು ಅಷ್ಟೇ ಗಮನ ಕೊಡ್ತೀನಿ ಅಲ್ಲಿ ನಾಳೆ ಯಾರನ್ನು ಕೂರಿಸೋದು ನೀವು ನನ್ನ ಗಮನ ಅದೇ ಥರ ಇರುತ್ತೆ ಪ್ರತಿ ಕ್ಷಣ ಅದೇ ಥರ ಇರುತ್ತೆ ದಟ್ ಇಸ್ ವಾಟ್ ಐ ಡಿಸೈಡೆಡ್ ಮೊದಲನೇ ಸಲ ನಾನು ಅದು ಡಿಸೈಡ್ ಮಾಡಿದೆ ನಾನು ರಾಘು ಅದನ್ನು ಹೇಳಿದ್ದೀನಿ ನಾನು ಆ ಗಮನ ಕೊಡಬೇಕು ಅವರಿಗೆ ಆ 2.5 ಗಂಟೆ ಕಾಲ ನಾನು ಎಷ್ಟು ಗಮನ ಕೊಡ್ತೀನೋ ಎಷ್ಟು ಆನೆಸ್ಟ್ ಆಗಿರ್ತೀನೋ ಅಷ್ಟು ಆನೆಸ್ಟ್ ಆಗಿ ಅವ್ರು ನನ್ನ ಜೊತೆ ಇದ್ದಾರೆ ನೀವು ನಂಬೋದು ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇಲ್ಲ ನನ್ನ ಜೊತೆ ಫ್ರೆಂಡ್ಸ್ 20 ವರ್ಷ ಫ್ರೆಂಡ್ಸ್ ಆದಂಗಿರಲಿಲ್ಲ ಇದ್ದವರು ಕೆಲವರು ಆ ಚೇರ್ ಮೇಲೆ ಕೂತಿದ್ದಾರೆ ನನಗೇ ಗೊತ್ತಿರಲಿಲ್ಲ ಕೆಲವು ವಿಷಯಗಳು ಆ ವಿಷಯಗಳನ್ನ ಚೇರ್ ಮೇಲೆ ಕೂತಾಗ ಅವ್ರು ಓಪನ್ ಆಗಿದ್ದಾರೆ ಬಿಕಾಸ್ ವಿ ಜಸ್ಟ್ ಬಾಂಡೆಡ್ ಆ ಕನೆಕ್ಷನ್ ಅಷ್ಟೇ ಅದು ಆ ಕ್ಷಣದಲ್ಲಿ ನಡೆಯುವಂಥ ಕನೆಕ್ಷನ್ನು ಆ ಕನೆಕ್ಷನ್ ಎಷ್ಟು ಪ್ಯೂರ್ ಆಗಿರುತ್ತೋ ಅಷ್ಟು ಪ್ಯೂರಾಗಿ ಈ ಕಾರ್ಯಕ್ರಮ ಆಗೇ ಆಗುತ್ತೆ ಸೊ ಮೈ ನನ್ನ ಗಮನ ಎಲ್ಲ ಇರೋದು ಅದರ ಮೇಲೆ ಅಷ್ಟೇ ಈ ಕನೆಕ್ಷನ್ ಜನೇನಾಗಿರ್ಬೇಕು ನಮ್ಮಿಬ್ಬರ ಮಧ್ಯೆ ಆ ಇಂಟರ್ವ್ಯೂರ್ ಮತ್ತು ನನ್ನ ಮಧ್ಯೆ ಅದು ಬಹಳ ಇವನು ಎದುರುಗಡೆ ಇರೋನು ಬಹಳ ಹಾರ್ಮ್ಲೆಸ್ಸು ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ ನಾನು ಬಂದು ನಿಮ್ಮನ್ನು ಬೇಡದೇ ಇರೋ ವಿಷಯಗಳು ನನಗೆ ಕೆದಕಲ್ಲ ನನಗೆ ಬೇಕಾಗಿರೋದು ಜನಕ್ಕೆ ಸ್ಫೂರ್ತಿ ಕೊಡುವಂಥ ವಿಷಯಗಳು ಎಲ್ಲರೂ ತಪ್ಪುಗಳು ಮಾಡ್ತೀವಿ ನಾವೆಲ್ಲರೂ ತಪ್ಪುಗಳು ಮಾಡ್ತೀವಿ ನಿಮ್ಮ ತಪ್ಪುಗಳನ್ನು ಹೈಲೈಟ್ ಮಾಡೋದು ನಿಮ್ಮ ಕೊರತೆಗಳನ್ನ ಹೈಲೈಟ್ ಮಾಡೋದು ನನ್ನ ಉದ್ದೇಶವೇ ಅಲ್ಲ ಈ ಕಾರ್ಯಕ್ರಮದಲ್ಲಿ ನಾನು ಹೈಲೈಟ್ ಮಾಡ್ತಾ ಇರೋದು ನೀವು ಹೇಗೆ ಮೇಲೆ ಬಂದ್ರಿ ಅಂತ ಹುಡುಗರಿಗೆ ಅದು ಒಂದು ಇನ್ಸ್ಪೈರ್ ಆಗಬೇಕು ಅಂತ ಸೊ ಐ ಆಮ್ ಕೀಪಿಂಗ್ ಇಟ್ 100% ಪಾಸಿಟಿವ್ ಅಲ್ಲಿ ಎಲ್ಲೂ ಹಾರ್ಮ್ ಬರೋಕ್ಕೆ ಚಾನ್ಸೇ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ ಅದನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ದಟ್ ವಿಲ್ ಬಿ ದ ಓನ್ಲಿ ಸೀಕ್ರೆಟ್ ನನ್ನ ಪ್ರಕಾರ ಆ್ಯಂಡ್ ಈ 2 ವರ್ಷ ಮಧ್ಯದಲ್ಲಿ ಕೋವಿಡ್ ಬಂದಾಗ ಆ ಗ್ಯಾಪಲ್ಲಿ ನಮ್ಮೆಲ್ಲರ ಮನಸ್ಥಿತಿ ಸ್ಲೈಟಾಗಿ ಬದಲಾಗಿದೆ ನಾನು ಬದಲಾಗಿದ್ದೀನಿ ಹಲವು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ ಅದೆಲ್ಲ ನನ್ನ ಇಂಟರ್ವ್ಯೂಲ್ಲಿ ಡೆಫಿನೆಟ್ ಆಗಿ ರಿಫ್ಲೆಕ್ಟ್ ಆಗುತ್ತೆ ಈ ಸಲ ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ